ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಜುಲೈ ಮೂವತ್ತೊಂದನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನಿನ್ನ ಪರಿಶುದ್ಧರು ನಿನ್ನನ್ನು ಸ್ತುತಿಸುವರು ನಿನ್ನ ರಾಜ್ಯದ ಘನವನ್ನು ಹೇಳುವರು ನಿನ್ನ ಪರಾಕ್ರಮವನ್ನು ನುಡಿಯುವರು ಮನುಷ್ಯನ ಮಕ್ಕಳಿಗೆ ಆತನ ಪರಾಕ್ರಮ ಕ್ರಿಯೆಗಳನ್ನು ಆತನ ರಾಜ್ಯದ ಪ್ರಭಾವವನ್ನು ಘನವನ್ನು ತಿಳಿಯಪಡಿಸುವರು ಹಳೆ ಒಡಂಬಡಿಕೆಗಳಲ್ಲಿ ಕೀರ್ತನೆಗಳ ಸಂಗ್ರಹ ನೂರ ನಲವತ್ತೈದನೇ ಅಧ್ಯಾಯ ಹತ್ತರಿಂದ ಹನ್ನೆರಡು ವಚನಗಳು ಮಾತ್ರ ಎಲ್ಲ ಪರಿಶುದ್ಧರು ಹೀಗೆ ರಾಜ್ಯವನ್ನು ಘೋಷಿಸುವ ಮತ್ತು ದೇವರ ಹೆಸರನ್ನು ಗೌರವಿಸುವ ಭಾಗ್ಯವನ್ನು ಹೊಂದಿರುತ್ತಾರೆ ಎಂದು ಪ್ರವಾದಿ ತಿಳಿಸುತ್ತಾನೆ ಮತ್ತು ಇದು ಇಂದು ಅಕ್ಷರಶಃ ನೆರವೇರಿದಂತೆ ತೋರುತ್ತದೆ ಏಕೆಂದರೆ ಕರ್ತನು ತನ್ನ ಎಲ್ಲ ಪರಿಶುದ್ಧರನ್ನು ಎಲ್ಲೆಡೆ ಇರುವ ಆತನ ಪ್ರತಿಷ್ಠಿತ ಜನರನ್ನು ಪ್ರಸ್ತುತ ಸತ್ಯದ ಗಮನಕ್ಕೆ ತರುತ್ತಿದ್ದಾನೆಂದು ತೋರುತ್ತದೆ ಅವರು ತಮ್ಮ ಹಾದಿಯಲ್ಲಿ ಅದರ ಬೆಳಕನ್ನು ಹೊಂದಿರಬೇಕೆಂಬ ಉದ್ದೇಶದಿಂದ ನಮ್ಮ ದೇವರ ಮಹಿಮೆಯುಳ್ಳ ಗುಣಲಕ್ಷಣವನ್ನು ಅವರಿಗೆ ಯುಗ ಯುಗಾಂತರದ ಮಹತ್ತಾದ ಯೋಜನೆಯ ಜ್ಞಾನದ ಮೂಲಕ ದೇವರು ಸ್ಪಷ್ಟಪಡಿಸುತ್ತಾರೆ ಇದಲ್ಲದೆ ಕರ್ತನು ತನ್ನ ಪ್ರತಿಯೊಬ್ಬ ಪರಿಶುದ್ಧನಿಗೆ ಅಧಿಕಾರ ಕೊಟ್ಟು ಅವರ ಮೂಲಕ ತನ್ನ ಹೆಸರನ್ನು ಹೀಗೆ ಮಹಿಮೆ ಪಡಿಸುತ್ತಾನೆಂದು ಮತ್ತು ಸತ್ಯವನ್ನು ಇತರರಿಗೆ ತಿಳಿಸುತ್ತಾನೆಂದು ತೋರುತ್ತದೆ ಕೆಲವರಿಗೆ ಆತನ ಮಹತ್ಕಾರ್ಯ ಮತ್ತು ಅದನ್ನು ಬಳಸುವ ಅವಕಾಶ ಮತ್ತು ಆತನ ಸ್ತುತಿಗಳನ್ನು ಕುರಿತು ಈ ರೀತಿಯಾಗಿ ಮಾತನಾಡಲು ಅವಕಾಶ ನೀಡಿದ್ದಾನೆ ಇತರರಿಗೆ ಆತನು ಖಾಸಗಿಯಾಗಿ ಭಾಷಿಸುವ ತಲಾಂತು ನೀಡಿರಬಹುದು ಮತ್ತು ಆತನ ರಾಜ್ಯವನ್ನು ಕುರಿತು ತಿಳಿಸಬಹುದು ಮತ್ತು ಆತನ ಅದ್ಭುತವಾದ ಮಹಿಮೆಯ ಬಗ್ಗೆ ಮಾತನಾಡಲು ಮತ್ತು ಕೇಳುವ ಕಿವಿಯುಳ್ಳವರಿಗೆ ಆತನ ಯೋಜನೆಗಳನ್ನು ತಿಳಿಸಬಹುದು ಇನ್ನೂ ಕೆಲವರಿಗೆ ಆತನು ಮುದ್ರಿತ ಪುಟಗಳನ್ನು ಹಂಚುವ ಮೂಲಕ ತನ್ನ ಸಂದೇಶವನ್ನು ಘೋಷಿಸುವ ಭಾಗ್ಯವನ್ನು ನೀಡಿದ್ದಾನೆ ಮತ್ತು ಕೆಲವರಿಗೆ ಆತನು ಮೋಷೆ ಮತ್ತು ಕುರಿಮರಿಯ ಹಾಡನ್ನು ಹಾಡುವ ಈ ವಿವಿಧ ವಿಧಾನಗಳನ್ನು ಬಳಸುವ ಅವಕಾಶಗಳನ್ನು ನೀಡಿದ್ದಾನೆಂದು ತೋರುತ್ತದೆ ಮತ್ತು ಆತನ ಸದ್ಗುಣ ಮತ್ತು ಆತನ ಅದ್ಭುತವಾದ ಗೌರವ ಮತ್ತು ಮಹಿಮೆಯನ್ನು ತಿಳಿದುಕೊಂಡು ಕೇಳುವ ಕಿವಿಯುಳ್ಳವರಿಗೆ ಮಹಾ ಸಂತೋಷವನ್ನು ಉಂಟು ಮಾಡುವ ಸುವಾರ್ತೆಯನ್ನು ಹೇಳುವ ಬಯಕೆ ಇಲ್ಲದಿದ್ದರೆ ಈ ಸಮಯದಲ್ಲಿ ಯಾರೂ ಕರ್ತನ ಪರಿಶುದ್ಧರ ಅಂದರೆ ಸಂತರ ಮಾರ್ಗದಲ್ಲಿ ಜೊತೆಯಾಗಲು ಸಾಧ್ಯವಿಲ್ಲ ಎಂದು ನಾವು ನಿಶ್ಚಯವಾಗಿ ಹೇಳಬಹುದು ಮತ್ತು ಈ ಸಂದೇಶವನ್ನು ಘೋಷಿಸುವಲ್ಲಿ ಅತ್ಯಧಿಕ ಶ್ರದ್ಧೆಯಿಂದ ಅತ್ಯಧಿಕ ಉತ್ಸಾಹದಿಂದ ಇರುವವರು ತಮ್ಮ ಸ್ವಂತ ಹೃದಯಗಳಲ್ಲಿ ಮತ್ತು ತಮ್ಮ ಅನುಭವಗಳಲ್ಲಿ ಹೆಚ್ಚು ಆಶೀರ್ವಾದ ಪಡೆಯುವುದು ಮತ್ತು ಕೃಪೆಯಲ್ಲಿ ಜ್ಞಾನದಲ್ಲಿ ಮತ್ತು ಪ್ರೀತಿಯಲ್ಲಿ ಹೆಚ್ಚಾಗಿ ಬೆಳೆಯುವುದು ಖಚಿತ